ಲೋಕಸಭಾ ಕ್ಷೇತ್ರದ ಪಕ್ಷೇತರ ಅಭ್ಯರ್ಥಿ ಕೆಎಸ್ ಈಶ್ವರಪ್ಪ ಇಂದು ಕುಟುಂಬ ಸಮೇತ ಮತ ಚಲಾಯಿಸಿದರು. ಶಿವಮೊಗ್ಗ ಪಕ್ಷೇತರ ಅಭ್ಯರ್ಥಿ ಕೆಎಸ್ ಈಶ್ವರಪ್ಪನವರು ಗರಂ ಆಗಿದ್ದಾರೆ. ವೈರಲ್ ವಿಡಿಯೋ ಬಗ್ಗೆ ಕಿಡಿಕಾರಿದ್ದಾರೆ ಈಶ್ವರಪ್ಪ ಅನ್ನುವಂತಹ ಸುದ್ದಿ, ಅದು ಸುಳ್ಳು ವಿಡಿಯೋ, ಸುಳ್ಳು ಪೇಪರ್ ಕಟಿಂಗ್ ಅಂತ ಆಕ್ರೋಶಗೊಂಡಿದ್ದಾರೆ ಕೆಎಸ್ ಈಶ್ವರಪ್ಪ. ಈಶ್ವರಪ್ಪ ವಿರುದ್ಧ ಅಪಪ್ರಚಾರ ವಿಡಿಯೋ ವೈರಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಶ್ವರಪ್ಪನವರು ಗರಂ ಆಗಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಫುಲ್ ಗರಂ ಆಗಿದ್ದಾರೆ ಶಿವಮೊಗ್ಗ ಪಕ್ಷೇತರ ಅಭ್ಯರ್ಥಿ ಕೆಎಸ್ ಈಶ್ವರಪ್ಪ. ವೈರಲ್ ವಿಡಿಯೋ ಬಗ್ಗೆ ಕಿಡಿಕಾರಿದ್ದಾರೆ ಕೆಎಸ್ ಈಶ್ವರಪ್ಪ, ಅದು ಸುಳ್ಳು ಅಪಪ್ರಚಾರ ಅಂತ ಕಿಡಿಕಾರಿದ್ದಾರೆ ಪಕ್ಷೇತರ ಅಭ್ಯರ್ಥಿ ಕೆಎಸ್ ಈಶ್ವರಪ್ಪ. ಈ ಎಲ್ಲ ವಿಚಾರದ ಬಗ್ಗೆ ನಮ್ಮ ಪ್ರತಿನಿಧಿ ಗೋವಾ ಮೋಹನ್ ಕೃಷ್ಣ ಅವರೊಂದಿಗೆ ಈಶ್ವರಪ್ಪನವರು ಮಾತನಾಡಿದ್ದಾರೆ. ಅವರು ಏನು ಹೇಳಿದ್ದಾರೆ ಕೇಳೋಣ. ಲೋಕಸಭಾ ಕ್ಷೇತ್ರದ ಬಿಜೆಪಿ ಬಂಡಾಯ ಅಭ್ಯರ್ಥಿ ಮತ್ತು ಪಕ್ಷೇತರ ಅಭ್ಯರ್ಥಿಯಾಗಿರುವಂತಹ ಕೆಎಸ್ ಈಶ್ವರಪ್ಪನವರು ಇವತ್ತು ಮತದಾನ ಮಾಡಿದ ಬಳಿಕ ಅವರು ಒಂದು ರೆಸ್ಟ್ ಮಾಡ್ತಿರೋಂಥದ್ದು, ಮತದಾರರನ್ನ ಪ್ರತಿಯೊಂದು ಬೂತ್ ನಲ್ಲಿ ಮತ್ತು ಮತಗಟ್ಟೆಗಳಲ್ಲಿ ತಲುಪಿ ಬಂದು ಇಲ್ಲಿ ಒಂದು ರೆಸ್ಟ್ ಮಾಡ್ತಿದ್ದಾರೆ. ಈ ಸಂದರ್ಭದಲ್ಲಿ ಪವರ್ಟಿ ಜೊತೆಗೆ ಅವರು ಮಾತನಾಡುತ್ತಿದ್ದಾರೆ. ಕೇಳೋಣ ಸರ್, ಯಾವ ರೀತಿಯಲ್ಲಿ ಮತದಾನ ಆಗ್ತಾ ಇದೆ, ನಿಮ್ಮ ಪರವಾಗಿ ಜನರ ಒಲವು ಯಾವ ತರ ಇದೆ? ಮತಗಟ್ಟೆಯಲ್ಲಿ ಹೋದಾಗ ತುಂಬಾ ಬಿರುಸಿನ ಮತದಾನ ಆಗ್ತಿರೋದು ನೋಡಿ ತುಂಬಾ ಸಂತೋಷ ಆಗಿದೆ. ವಿಶೇಷವಾಗಿ ನಮ್ಮ ಹಿತೈಷಿಗಳು, ನಮ್ಮ ಕಾರ್ಯಕರ್ತರು ಶಕ್ತಿ ಮೀರಿ ಪ್ರಯತ್ನ ನಡೆಸ್ತಾ ಇದ್ದಾರೆ. ಮತಗಟ್ಟೆಯಲ್ಲಿ ಮತದಾನ ಕರ್ಕೊಂಬಂದು ಅವ್ರ ಮುಖಾಂತರ ಮತದಾನವನ್ನು ಮಾಡಿಸ್ತಾ ಇದ್ದಾರೆ. ನನಗೆ ಹೆಚ್ಚಿನ ಬೆಂಬಲ ಕೂಡ ಸಿಗ್ತಾ ಇರೋದು ಕಾಣ್ತಾ ಇದೆ. ಸರ್, ಈ ಒಂದು ಸಂದರ್ಭದಲ್ಲಿ ಮತದಾನದ ಹಿಂದಿನ ದಿನ ತಮ್ಮ ವಿರುದ್ಧ ಒಂದು ಅಪಪ್ರಚಾರ ನಡೆದಿದೆ, ಒಂದು ವಿಡಿಯೋ ಬಿಡುಗಡೆ ಆಗಿದೆ, ವೈರಲ್ ಆಗಿದೆ, ಏನು ಸರ್ ಆ್ಯಕ್ಚುಲಿ ಅದು? ರಾಘವೇಂದ್ರ ಬಿಜೆಪಿ ಅಭ್ಯರ್ಥಿಗೆ ಸೋಲಿನ ಭೀತಿ ಶುರುವಾದ ತಕ್ಷಣ ಈ ರೀತಿ ಷಡ್ಯಂತ್ರ ರಾಜಕಾರಣಿಗಳು ಶುರು ಮಾಡ್ತಾ ಇದ್ದಾರೆ. ಅವರು ಈಶ್ವರಪ್ಪ ನನ್ನ ಪರವಾಗಿ ಪ್ರಚಾರ ಮಾಡ್ತಿದ್ದಾರೆ ಅನ್ನೋಂಥ ರೂಪದಲ್ಲಿ ವೈರಲ್ ಮಾಡ್ತಾ ಇದ್ದಾರೆ. ಇದನ್ನು ಖಂಡನೆ ನಾನು ಮಾಡ್ತೇನೆ. ಈ ಷಡ್ಯಂತ್ರ ರಾಜಕಾರಣ, ಕುತಂತ್ರ ರಾಜಕಾರಣವನ್ನು ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲೇ ಆಗಲಿ, ಶಿವಮೊಗ್ಗ ವಿಧಾನಸಭಾ ಕ್ಷೇತ್ರದಲ್ಲಾಗಲಿ ನನ್ನ ಜೀವನದಲ್ಲಿ ನಾನು ಕಂಡಿರಲಿಲ್ಲ. ಸೋಲಾಗುತ್ತೆ ಅಂತ ಗೊತ್ತಾದ ತಕ್ಷಣ ಅಪಪ್ರಚಾರ ಮಾಡೋಂಥ ಒಂದು ವ್ಯವಸ್ಥೆ ಇದೆಯಲ್ಲ, ಇದು ಪ್ರಜಾಪ್ರಭುತ್ವಕ್ಕೆ ಮಾರಕ. ಅವ್ರನ್ನ ಇದನ್ನು ಇಡೀ ಕ್ಷೇತ್ರದ ಮತದಾರರು, ಇಡೀ ಕ್ಷೇತ್ರದ ಕಾರ್ಯಕರ್ತರು ಖಂಡನೆ ಮಾಡ್ತಾ ಇದ್ದಾರೆ. ತಕ್ಷಣ ರಾಘವೇಂದ್ರ ಅವರು ತಾವು ಮಾಡಿದಂಥ ತಪ್ಪಿಗೆ ಕ್ಷಮೆ ಕೇಳಬೇಕು ಮತ್ತು ಮತದಾರರು ಇವರಿಗೆ ಛೀಮಾರಿ ಆಗ್ತಾ ಇರೋದು ಗಮನಿಸಬೇಕು. ಈ ರೀತಿಯಲ್ಲಿ ವೈರಲ್ ಆಗಿರೋವಂಥ ವಿಡಿಯೋ ಮತ್ತು ಪತ್ರಿಕೆ ಒಂದು ತುಣುಕು ಎಲ್ಲ ಕಡೆ ಹರಿದಾಡಿದೆ, ಏನು ಹೇಳಕ್ಕೆ ಬಯಸ್ತೀರಿ ಮತದಾರರಿಗೆ ನೀವು? ಮತದಾರರೇ ನಂಗೆ ಫೋನ್ ಮಾಡ್ತಿದ್ದಾರೆ ಈ ರೀತಿ ವೈರಲ್ ಆಗಿದೆ, ನಿಮ್ಮ ವಿರುದ್ಧ ಷಡ್ಯಂತ್ರ ಮಾಡ್ತಾ ಇದ್ದಾರೆ, ಇದ್ರ ಬಗ್ಗೆ ನಾವು ಏನು ಮಾಡಬೇಕು ಅಂದಾಗ ನಾನೇನು ಹೇಳೋದಿಲ್ಲಪ್ಪ, ನೀವೇ ಮಾಡ್ತಾ ಇದ್ದೀರಿ, ನೇರವಾಗಿ ಮತಗಟ್ಟೆಗೆ ಹೋಗ್ರಿ, ಕ್ರಮಾಂಕ 8 ಕಬ್ಬಿಡಿದಂಥ ರೈತನ ಓಟ್ ಮಾಡಿಸಿ ಅನ್ನೋಂಥ ಮಾತು ಹೇಳ್ತಿದ್ದೀನಿ. ಈಗಾಗಲೇ ಇಡೀ ಕ್ಷೇತ್ರ ನಾನು ಗಮನಿಸಿದ್ದೀನಿ, ಕನಿಷ್ಠ 2 ಲಕ್ಷ ಮತ ಅಂತರದಿಂದ ಗೆಲ್ತೀನಿ. ಇದು ಪಕ್ಷೇತರ ಅಭ್ಯರ್ಥಿಯಾಗಿರುವಂತಹ ಕೆಎಸ್ ಈಶ್ವರಪ್ಪನವರ ಮಾತು. ನಾನು 2 ಲಕ್ಷ ಮತಗಳ ಅಂತರದಿಂದ ಗೆಲ್ತೇನೆ, ಷಡ್ಯಂತ್ರ ಮತ್ತು ಕುತಂತ್ರದ ರಾಜಕಾರಣಕ್ಕೆ ನನ್ನ ಮತದಾರರು ಬಗ್ಗುವುದಿಲ್ಲ, ಈ ಒಂದು ಚುನಾವಣೆಯಲ್ಲಿ ನಾನು ಗೆದ್ದೇ ಗೆಲ್ಲುತ್ತೇನೆ ಎಂಬಂತಹ ಸಂದೇಶವನ್ನು ರವಾನಿಸಿದ್ದಾರೆ. ಕ್ಯಾಮ್ರಾ ಪರ್ಸನ್ ಚೇತನ್ ಜೊತೆ ಗೋವಾ ಮೋಹನ್ ಕೃಷ್ಣ, ಪವರ್ ಟಿವಿ, ಶಿವಮೊಗ್ಗ.